You're a superhero. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ಲರಿಗೂ. ಇವತ್ತೇ ಹೊಸ ವೀಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿರೋ ಎಫೆಕ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಾಗೆ ಎಡಿಟ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡಿದೆ. ಹಾಗಾಗಿ ಇವತ್ತಿನ ವೀಡಿಯೋ ಇಷ್ಟ ಆದರೆ, ಅಂದರೆ ಎಫೆಕ್ಟ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಫಾಲೋ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕನ್ನ ಆನ್ ಮಾಡ್ಕೋದಿ. ಹಾಗೆ ಫ್ರೆಂಡ್ಸ್, ನಾನು ಎಡಿಟ್ ಮಾಡೋಕ್ಕೆ ಯೂಸ್ ಮಾಡೋ ಎಲ್ಲ ಫೋಟೋ ಹಾಗೂ ಮ್ಯೂಸಿಕ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತೀನಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಫಸ್ಟಿಗೆ ಇವತ್ತಿನ ಪ್ರಿವ್ಯೂನ ನೋಡ್ಕೋಣ. ಫ್ರೆಂಡ್ಸ್, ಪ್ರಿವ್ಯೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ. ಹಾಗೆ ನಾನು ನಿಮಗೆ ಈ ಎಫೆಕ್ಟ್ನ XML ಮತ್ತು ಪ್ರಿಸೆಟ್ ಎರಡೂ ಕೊಟ್ಟಿರ್ತೀನಿ. ನಿಮಗೆ ಯಾವ ಸೂಟೇಬಲ್ ಆಗುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆದರೆ ಅದಕ್ಕೊಂದು ಪಾಸ್ವರ್ಡ್ ಇರುತ್ತೆ, ಆ ಪಾಸ್ವರ್ಡ್ ನಿಮಗೆ ವೀಡಿಯೋದಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಸಿಗ್ಬೋದು. ಆ ಪಾಸ್ವರ್ಡ್ನ ನೋಡ್ಕೊಂಡ್ಬಿಟ್ಟು ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ನಲ್ಲಿ ಹಾಕಿ ಅದು ಡೈರೆಕ್ಟಾಗಿ ಓಪನ್ ಆಗಿ ನಿಮ್ಮ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಆಗುತ್ತೆ. ಫ್ರೆಂಡ್ಸ್, ನೀವೀಗ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ, ಇಲ್ಲಿ ಅಲೈಟ್ ಮೋಷನ್ ಓಪನ್ ಮಾಡ್ಕೋದೆ, ಅದಾದಮೇಲೆ ಪ್ರೊಜೆಕ್ಟ್ ಸಬ್ಸಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ಗೆ ನಿಮಗೆ ಬುಕ್ ಮಾರ್ಕ್ ಪ್ರೊಜೆಕ್ಟ್ ಬೈ MK ಸ್ಟುಡಿಯೋ ಅಂತ ಸೆಕೆಂಡ್ ನಂಬರಲ್ಲಿ ಕಾಣ್ತಿರ್ಬೋದು, ನಿಮಗೂ ಕೂಡ ಇದೇ ರೀತಿ ಬಂದಿರುತ್ತೆ. ಇದನ್ನು ನೀವು ಫಸ್ಟಿಗೆ ಓಪನ್ ಮಾಡ್ಕೋದಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ಗ್ರೂಪ್ ಒನ್ ಅಂತ ಕಾಣ್ತಾ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಮಾಡ್ಕೋದಿ. ಓಕೆ, ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಂದ್ರೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಮೇಜ್ ಆ್ಯಂಡ್ ವೀಡಿಯೋಸ್ ಹೋಗಿ, ಅದಾದಮೇಲೆ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾನು ನಿಮಗೊಂದು ಓವರ್ಲೆ ಎಫೆಕ್ಟ್ನ ಕೊಟ್ಟಿರ್ತೀನಿ, ಆ ಓವರ್ಲೆ ಎಫೆಕ್ಟ್ನ ನೀವು ಫಸ್ಟಿಗೆ ಆ್ಯಡ್ ಮಾಡ್ಕೋದಿ. ನೋಡಿ ಫ್ರೆಂಡ್ಸ್, ಈ ರೀತಿ ಓವರ್ಲೆ ಎಫೆಕ್ಟ್ ಇರುತ್ತೆ, ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಈ ರೀತಿ ಆ್ಯಡ್ ಮಾಡ್ಕೋದಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ, ಸಿಂಪಲಾಗಿ ಫಸ್ಟ್ ಇಲ್ಲಿ ಬುಕ್ ಮಾರ್ಕಿಗೆ ಬನ್ನಿ, ಅದಾದಮೇಲೆ ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ರೈಟ್ ಸೈಡ್ನ ಕಟ್ ಮಾಡ್ಕೋದಿ. ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡ್ಬೇಕಂದ್ರೆ, ಇಲ್ಲಿ ಫಸ್ಟ್ ಬುಕ್ ಮಾರ್ಕಿಗೆ ಬನ್ನಿ, ಬಂದಾದ್ಮೇಲೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಮೇಜ್ ಆ್ಯಂಡ್ ವೀಡಿಯೋಲಿ ಹೋಗ್ಬಿಟ್ಟು ಫಸ್ಟ್ಗೆ ಈ ರೀತಿ ಇಮೇಜ್ನ ನೀವು ಆ್ಯಡ್ ಮಾಡ್ಕೋದಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ಕಟ್ ಮಾಡ್ಕೋದಿ. ಈ ರೀತಿ ಇಮೇಜ್ ನಿಮಗೆ ಚಿಕ್ಕದನ್ಸಿದ್ರೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಫಿಲ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಇದೇ ರೀತಿ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಮತ್ತೆ ನೆಕ್ಸ್ಟ್ ಇದೇ ರೀತಿ ಇಮೇಜ್ನ ನೀವು ಪೂರ್ತಿ ವೀಡಿಯೋ ಎಂಡ್ವರೆಗೂ ಈ ಬುಕ್ ಮಾರ್ಕ್ ಹೇಗಿದೆಯಲ್ಲ ಈ ರೀತಿ ನೀವು ಆ್ಯಡ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ ಲಾಂಗ್ ಬುಕ್ ಮಾರ್ಕ್ ಇದೆ ಅಂದರೆ ಲಾಂಗ್ ಫೋಟೋನೇ ಆ್ಯಡ್ ಮಾಡಿ. ಈ ರೀತಿ ನೀವು ಫಸ್ಟಿಗೆ ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡ್ಕೋದು. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ನಾನು ಫಸ್ಟ್ಗೆ ಈ ರೀತಿ ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕಂದ್ರೆ, ಕರೆಕ್ಟ್ ಬುಕ್ ಮಾರ್ಕ್ ಎಲ್ಲಿದೆ ನೋಡಿಬಿಟ್ಟು ಅಲ್ಲಿ ಕರೆಕ್ಟಾಗಿ ಆ್ಯಡ್ ಮಾಡ್ತಾ ಹೋಗಿ. ಕೆಲವರು ಆ್ಯಡ್ ಮಾಡೋಕ್ಕೋಗಿ ಹಿಂದೆ ಮುಂದೆ ಮಾಡಿರ್ತಾರೆ, ಹಾಗಾಗಿ ಬೀಟಿಗೆ ತಕ್ಕಾಗಿ ಅದು ಕಾಣಲ್ಲ. ಹಾಗಾಗಿ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಕಟ್ ಮಾಡ್ಕೋದಿ. ಕಟ್ ಇವಾಗ ನೀವು ಏನು ಮಾಡಬೇಕಂದ್ರೆ, ಮತ್ತೆ ಫಸ್ಟಿಗೆ ಬನ್ನಿ. ಫಸ್ಟಿಗೆ ಬಂದಾದ್ಮೇಲೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವೀಡಿಯೋಲಿ ಹೋಗಿ, ಅದಾದಮೇಲೆ ನಾನು ಈ ರೀತಿ ಒಂದು ಟೆಕ್ಸ್ಟ್ ಪೇಜನ್ನು ಕೊಟ್ಟಿರ್ತೀನಿ. ಈ ಟೆಕ್ಸ್ಟ್ ಪೇಜನ್ನೇ ಆ್ಯಡ್ ಮಾಡ್ಕೋದಿ. ನಿಮಗೂ ಕೂಡ ಈ ರೀತಿ ಯಾವ ರೀತಿ ಟೆಕ್ಸ್ಟ್ ಪೇಜನ್ನು ಬರೆಯೋ ಅಂತ ತಿಳ್ಕೊಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಇದ್ರ ಮೇಲೆ ಕೂಡ ಒಂದು ವೀಡಿಯೋನ ಮಾಡೋಣ. ಹಾಗಾದರೆ ಈ ಪೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೋದಿ. ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಇಲ್ಲಿ ಫಸ್ಟ್ ಬುಕ್ ಮಾರ್ಕ್ವರೆಗೂ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೋದಿ. ಓಕೆ, ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾದ್ರೆ, ಈ ಟೆಕ್ಸ್ಟ್ ಪೇಜನ್ನು ಕರೆಕ್ಟಾಗಿ ಈ ರೀತಿ ಸೆಂಟ್ರಲ್ಲಿ ಅಡ್ಜಸ್ಟ್ ಮಾಡ್ಕೋದಿ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಫೋಟೋಗಳಿಗೆ ಎಫೆಕ್ಟ್ನ ಯಾವ ರೀತಿ ಕೊಡೋ ಅಂತ ನೋಡೋಣ. ಏನು ಮಾಡಬೇಕಂದ್ರೆ, ನೀವು ಇವಾಗ ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ಆ ಪ್ರಿಸೆಟ್ಗೆ ಹೋಗಿ ಒಂದು ಸ್ಟೆಪ್ ಬ್ಯಾಕ್ ಹೋಗ್ಬಿಟ್ಟು ನೀವು ಫಸ್ಟ್ಗೆ ಆ ಪ್ರಿಸೆಟ್ನ ಓಪನ್ ಮಾಡ್ಕೋದಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಪ್ರಿಸೆಟ್ನ ಕೊಟ್ಟಿರ್ತೀನಿ. ಇವಾಗ ಏನು ಮಾಡಬೇಕಂದ್ರೆ, ಫಸ್ಟ್ ಫೋಟೋ ಇದೆಯಲ್ಲ ಈ ಫೋಟೋನ ಸೆಲೆಕ್ಟ್ ಮಾಡ್ಕೋದಿ. ಅದಾದಮೇಲೆ ಕೆಳಗಡೆ ಎಫೆಕ್ಟ್ಸಲ್ಲಿ ಹೋಗಿ ಅದಾದಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೋದಿ. ಅದಾದಮೇಲೆ ನೆಕ್ಸ್ಟ್ ಬ್ಯಾಕ್ ಬನ್ನಿ. ಅದಾದಮೇಲೆ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ನ ಓಪನ್ ಮಾಡ್ಕೋದಿ. ಓಪನ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ, ಇಲ್ಲಿ ಫಸ್ಟ್ ಬುಕ್ ಮಾರ್ಕ್ಗೆ ಬಂದುಬಿಟ್ಟು ಫಸ್ಟ್ ಫೋಟೋಗೆ ಈ ಎಫೆಕ್ಟ್ನ ಅಂದರೆ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೋದಿ. ಅದಾದಮೇಲೆ ನೆಕ್ಸ್ಟ್ ಇಮೇಜು ಕೂಡ ಇದೇ ರೀತಿ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಿ. ಇದೇ ರೀತಿ ನೀವು ಈ ಎಲ್ಲ ಚಿಕ್ಕ ಚಿಕ್ಕ ಫೋಟೋಗಳಿಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋದಿ. ಅದಾದಮೇಲೆ ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಮತ್ತೆ ಇಲ್ಲಿ ಸೆಕೆಂಡ್ ಫೋಟೋ ಇರೋ ಎಫೆಕ್ಟ್ನ ನೀವು ಮತ್ತೆ ಕಾಪಿ ಮಾಡ್ಕೋದಿ. ಅದಾದಮೇಲೆ ಮತ್ತೆ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ಗೆ ಬನ್ನಿ. ಓಕೆ, ಇವಾಗ ಬಂದಾದಮೇಲೆ ಏನು ಮಾಡಬೇಕಂದ್ರೆ, ಇಲ್ಲಿ ದೊಡ್ಡ ಅಂದರೆ ಲಾಂಗ್ ಸೈಜ್ ಫೋಟೋ ಇದೆ ನೋಡಿರ್ಬೋದು. ಓಕೆ, ಇಲ್ಲಿ ಲಾಂಗ್ ಸೈಜ್ ಫೋಟೋ ಇದೆಯಲ್ಲ, ಈ ಫೋಟೋನ ಸೆಲೆಕ್ಟ್ ಮಾಡ್ಕೋದಿ. ಅದಾದಮೇಲೆ ಎಫೆಕ್ಟ್ಸಲ್ಲಿ ಹೋಗಿ ಅದಾದಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೋದಿ. ಇದೇ ರೀತಿ ನಿಮಗೆ ಮುಂದೆ ಮತ್ತೊಂದು ಫೋಟೋ ಬರುತ್ತೆ, ಅದಾದಮೇಲೆ ಎಂಡ್ಗೊಂದು ಫೋಟೋ ಬರುತ್ತೆ.
ಫ್ರೆಂಡ್ಸ್, ಈ ವಿಡಿಯೋ ಹಾಗೆ ಇವತ್ತಿನ ಎಫೆಕ್ಟ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಎಡಿಟಿಂಗ್ನ ಕಲಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.